ಹಲೋ ನಮಸ್ಕಾರ ಆರ್ ಜೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವಿಡಿಯೋದ ಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಮೊದಲು ತಲುಪುತ್ತದೆ ಗೆಳೆಯರೆ ಪ್ರಕೃತಿ ಎಂದರೇನೆ ಅದೇನು ವಿಶಿಷ್ಟ ಮತ್ತು ವಿಶೇಷ ಇಲ್ಲಿ ಬದುಕುವ ಪ್ರಾಣಿ ಪಕ್ಷಿಗಳು ಹಾಗೆ ವಿಶೇಷ ಗುಣ ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರುತ್ತದೆ ಒಂದು ಜೀವಿಗಿಂತ ಇನ್ನೊಂದು ಜೀವಿಯ ಬದುಕು ತುಂಬಾ ವಿಭಿನ್ನ ಹೌದು ಗೆಳೆಯರಿ ನಿಮಗೆ ಪಕ್ಷಿ ಪ್ರಪಂಚದ ನ ಬಗ್ಗೆ ತಿಳಿದಿದೆ ಸ್ಟ್ರೈಕ್ ಬರ್ಡ್ಗಳು ಅಂದರೆ ಯುರೇಷಿಯನ್ ಮತ್ತು ಆಫ್ರಿಕಾ ಮತ್ತು ಉತ್ತರ ಅಮೆರಿಕದಲ್ಲಿ ಕಂಡುಬರುವ ವಿಶಿಷ್ಟ ಹಕ್ಕಿಗಳು ಇವು ಸ್ಟ್ರೈಕ್ ಮಧ್ಯಮ ಗ್ರಾತದ ಹಕ್ಕಿಗಳು ಬೂದು ಬಣ್ಣ ಕಂದು ಬಣ್ಣ ಕಪ್ಪು ಬಿಳಿಪುಕ್ಕಗಳು ಹೆಚ್ಚಿನ ಜಾತಿಗಳು ಹದಿನಾರು ನವರೆಗೆ ಬೆಳೆಯುತ್ತವೆ ಇನ್ನು ಕೆಲವು ಇಪ್ಪತ್ತೈದು ನವರೆಗೂ ಗಾತ್ರವನ್ನು ಹೊಂದಿರುತ್ತದೆ ಅದಾಗಿಯೂ ಕಾರ್ವಿ ಬೆಲ್ಲ ಕುಲವು ಅದರ ಅತ್ಯಂತ ಉದ್ದವಾದ ಬಾಲಗರಿಗಳನ್ನು ಹೊಂದಿದ್ದು ಐವತ್ತು ಸೆಂಟಿಮೀಟರ್ಗಳಷ್ಟು ಉದ್ದವಾಗಿ ಉದ್ದವಾಗಿಯೂ ಬೆಳೆಯುತ್ತದೆ ಈ ಬೇಟೆ ಈ ಹಕ್ಕಿಗಳ ಕೊಕ್ಕುಗಳು ಬೇಟೆಯ ಹಕ್ಕಿಗಳಂತೆ ಕೊಂಡಿಗಳಾಗಿರುತ್ತವೆ ಇವುಗಳು ಮಾಂಸಾಹಾರಿ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ಆದರೆ ಇವುಗಳಿಗೆ ಕೊಲೆಗಾರ ಪಕ್ಷಿಯಂತಾನು ಹೆಸರಿದೆ ಇವುಗಳು ತಾವು ಬೇಟೆಯಾಡಿದ ಮೀನು ಮಿಡತೆ ಕಪ್ಪೆ ಹಾವುಗಳನ್ನು ನೇರವಾಗಿ ತಿನ್ನುವುದಿಲ್ಲ ಬೇಟೆಯಾಡಿದ ಜೀವಿಗಳನ್ನು ಹಿಡಿದು ಚೂಪಾದ ಮುಳ್ಳಿನ ಮರಕ್ಕೆ ಅಥವಾ ಮುಳ್ಳಿನ ಮುಳ್ಳಿನಂತಹ ಯಾವುದೇ ರಚನೆಗೆ ಬೇಟೆಯನ್ನು ಸಿಕ್ಕಿಸಿ ಅದರ ನರಳಾಟ ಒದ್ದಾಟವನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಜೀವಿ ಸತ್ತ ಮೇಲೆ ಮತ್ತೊಂದು ಬೇಟೆಗೆ ಅಣಿಯಾಗುತ್ತದೆ ನಿಮಗೆ ಅನಿಸಬಹುದು ಸತ್ತ ನಂತರ ಆ ಜೀವಿಯನ್ನು ಈ ಹಕ್ಕಿಗಳು ತಿನ್ನುವುದಿಲ್ಲವೇ ಎನಿಸಬಹುದು ಖಂಡಿತ ಸ್ವಲ್ಪ ಪ್ರಮಾಣದಲ್ಲಿ ತಿಂದು ಹಾಗೆಯೇ ಬಿಟ್ಟು ಹೋಗುತ್ತದೆ ಹೆಚ್ಚಿನ ಸ್ಟ್ರೈಕ್ ಸ್ಟ್ರೈಕ್ ಬರ್ಡ್ಗಳು ಬರೀ ಮನರಂಜನೆಗಾಗಿ ಮಾತ್ರ ಬೇಟೆಯಾಡುತ್ತವೆ ಸಂತಾನೋತ್ಪತ್ತಿಯ ಕಾಲದಲ್ಲಿ ಹೆಣ್ಣು ಹಕ್ಕಿಯನ್ನು ಮೆಚ್ಚಿಸಲು ಕೂಡ ಈ ರೀತಿ ಮಾಡುತ್ತದೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಪಕ್ಷಿಗಳು ಪಕ್ಷಿ ಪ್ರಪಂಚದ ಸೈಕೋಪಾತ್ ಮನಸ್ಥಿತಿಯ ಪಕ್ಷಿಗಳು ಮನುಷ್ಯರಲ್ಲಿ ಮಾತ್ರ ಸೈಕೋ ಮನಸ್ಥಿತಿ ಅಂದರೆ ಇತರರ ಸಾವನ್ನು ಸಂಭ್ರಮಿಸುವ ಅಥವಾ ಇತರರ ನೋವನ್ನು ನೋಡಿ ಖುಷಿ ಪಡುವ ಮನಸ್ಥಿತಿ ಇರುತ್ತದೆ ಎಂದರೆ ಅದಕ್ಕೆ ಈ ಹಕ್ಕಿಗಳು ತುಂಬಾ ಅಪವಾದ ಹೆಚ್ಚಿನ ಪಕ್ಷಿಗಳು ಹಸಿವಿಗಾಗಿ ಬೇಟೆಯಾಡುತ್ತವೆ ಆದರೆ ಇವು ಮನರಂಜನೆಗಾಗಿ ಬೇಟೆಯಾಡುತ್ತವೆ ಹೇಗನಿಸಿತು ಇಂದಿನ ಪಕ್ಷಿ ಪ್ರಪಂಚದ ನ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ